ಐಸಿಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಮುಗಿಸಿರುವಂಥ ಟೀಮ್ ಇಂಡಿಯಾ ಮುಂದೆ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಗೆ ಸಜ್ಜಾಗ್ತಾ ಇದೆ. ಭಾರತದ ಆರಂಭಿಕ ಜೋಡಿಯಲ್ಲಿ ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಗಾಯಕ್ಕೀಡಾಗಿದ್ದಾರೆ. ಹೀಗಾಗಿ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಭಾರತದ ಆರಂಭಿಕ ಜೋಡಿ ದುರ್ಬಲವಾಗಲಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈಗಿರುವಂಥ ಭಾರತೀಯ ಆರಂಭಿಕ ಆಟಗಾರರಂದ್ರೆ ಅನುಭವಿ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ, ಮಯಾಂಕ್ ಅಗರ್ವಾಲ್ ಮತ್ತು ಕೆಎಲ್ ರಾಹುಲ್. ಅದು ಬಿಟ್ಟರೆ ಶುಭ್ಮನ್ ಗಿಲ್ ಜಾಗಕ್ಕೆ ಅಭಿಮನ್ಯು ಈಶ್ವರನ್ ಮೀಸಲು ಆಟಗಾರರನ್ನಾಗಿ ತಂಡದಲ್ಲಿದ್ದಾರೆ. ಈಗ ತಂಡದಲ್ಲಿರುವಂಥ ಆರಂಭಿಕ ಆಟಗಾರರಲ್ಲಿ ಮಯಾಂಕ್ ಅಗರ್ವಾಲ್ ಮತ್ತು ಕೆಎಲ್ ರಾಹುಲ್ ಇಬ್ಬರೂ ಕೂಡ ಫಾರ್ಮ್ನಲ್ಲಿ ಇದ್ದಂತಿಲ್ಲ. ಕಾರಣ, ಇಬ್ಬರು 2 ವರ್ಷದಿಂದ ಒಂದೇ ಒಂದು ಟೆಸ್ಟ್ ಪಂದ್ಯ ಆಡಿಲ್ಲ. ಅಷ್ಟೇ ಅಲ್ಲ, ಉಳಿದಿರುವಂಥ ರೋಹಿತ್ ಶರ್ಮಾ ಕೂಡ ಅಂದುಕೊಳ್ಳುವಂಥ ಫಾರ್ಮ್ನಲ್ಲಿ ಇದ್ದಂತಿಲ್ಲ. ಏನಕ್ಕೆ ಅಂದರೆ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಶರ್ಮಾ 30ರ ಆಸುಪಾಸರಲ್ಲಷ್ಟೇ ಸ್ಕೋರ್ ಗಳಿಸಿ ಔಟ್ ಆಗ್ತಾ ಇದ್ರು. ಎಲ್ಲ ಬಿಟ್ಟು ಮೀಸಲು ಆಟಗಾರ ಅಭಿಮನ್ಯು ಈಶ್ವರನ್ ಆಡಬಹುದು ಅಂತ ಅಂದ್ಕೊಂಡ್ರೆ ಅವರು ಕೂಡ 2019-20 ರಣಜಿಯಲ್ಲಿ ಟಾಪ್ 5 ರನ್ ಗೆಟರ್ ಪಟ್ಟಿಯಲ್ಲಿ ಕಾಣಿಸ್ಕೊಂಡವರಲ್ಲ. ಹೀಗಾಗಿ ಟೆಸ್ಟ್ ಸರಣಿಯಲ್ಲಿ ಭಾರತದ ಆರಂಭಿಕ ಜೋಡಿಯ ಬ್ಯಾಟಿಂಗ್ ಕುತೂಹಲ ಮೂಡಿಸಿದೆ. ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಆಗಸ್ಟ್ 4ರಿಂದ ಸೆಪ್ಟೆಂಬರ್ 14ರವರೆಗೆ ನಡೆಯುತ್ತೆ. ಹಾಗೆ ನೋಡಿದ್ರೆ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ರೆಸ್ಟ್ ತಗೊಂಡು ತುಂಬಾ ದಿನಗಳಾಗೋಗಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅಂತ ರೋಹಿತ್ ಶರ್ಮಾ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ಗಳನ್ನ ಆಡಿ ಒಳ್ಳೆ ಪ್ರಾಕ್ಟೀಸನ್ನು ಪಡ್ಕೊಂಡ್ರು. ಆದರೆ ಈ ಆವೃತ್ತಿಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತ್ಯದಷ್ಟೊತ್ತಿಗೆ ಟೀಮ್ ಇಂಡಿಯಾ ಹೊಸ ಹೊಸ ಆಟಗಾರರಿಗೆ ಮಣೆ ಹಾಕಬೇಕು. ಟೀಮ್ ಇಂಡಿಯಾದ ಭವಿಷ್ಯವನ್ನು ಮನಸ್ಸಲ್ಲಿಟ್ಕೊಂಡು ಹೊಸ ಹೊಸ ಆಟಗಾರರನ್ನ ಬೆಳಕಿಗೆ ತರಬೇಕು. ಕೇವಲ ODI ಹಾಗೂ T20 ಮಾತ್ರ ಅಲ್ಲದೆ ಟೆಸ್ಟ್ನಲ್ಲೂ ಕೂಡ ನಮ್ಮ ಆಟಗಾರರು ಛಾಪನ್ನು ಮೂಡಿಸಬೇಕು. ಇದೇ ಕಾರಣಕ್ಕೆ ನಮ್ಮ ಪ್ರಕಾರ ಈ ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರು ರೆಸ್ಟ್ ತಗೊಂಡು ಹೊಸ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಯಾರು ಓಪನರ್ ಆಗಿ ಬರಬೇಕು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.